ನಮಸ್ತೆ ಸ್ನೇಹಿತರೆ, ಇದು ನೀವು ನೋಡ್ತಾ ಇದ್ರಾ ದೀಪು ಸುನು ಎಜುಕೇರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ನೀಡಿದ 5 ಗ್ಯಾರಂಟಿ ಭರವಸೆಗಳಲ್ಲಿ ಗೃಹ ಜ್ಯೋತಿ ಕೂಡ ಒಂದು. 200 ಯೂನಿಟ್ ಗಳವರೆಗೆ ಉಚಿತವಾಗಿ ಕರೆಂಟ್ ಅನ್ನ ಪಡೆಯೋದು ಹೇಗೆ, ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ಲೈವ್ ಆಗಿ ನಾನು ನಮ್ಮ ಮನೆಯ ಕರೆಂಟ್ ಬಿಲ್ ಅನ್ನ, ಸೊ ಈ ಒಂದು ಅರ್ಜಿನ ಹೇಗೆ ಹಾಕ್ತೀನಿ ಈ ಯೋಜನೆಗೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೇವಲ ನಿಮ್ಮ ಮೊಬೈಲ್ ಇದ್ರೆ ಸಾಕು. ಸರ್ಕಾರ ಹೇಳಿದಂತೆ ನಿಮ್ಗೆ ಬೆಸ್ಕಾಂ ಆಫೀಸ್ ಗಳಾಗಿರ್ಬೋದು ಅಥವಾ ನಾಡ ಕಚೇರಿ ಗ್ರಾಮ 1 ಕರ್ನಾಟಕ ಅಥವಾ ಬೆಂಗಳೂರು 1 ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು. ಆದ್ರೆ ಕೆಲವೊಬ್ಬರಿಗೆ ಕ್ಯೂ ನಿಲ್ಬೇಕಾಗುತ್ತೆ ಅಥವಾ ಸೈಬರ್ ಸೆಂಟರ್ಗೆ ಹೋದ್ರೆ ದುಡ್ಡು ಕೊಡ್ಬೇಕಾಗುತ್ತೆ. ಇದೆಲ್ಲ ಬೇಡ ಅಂದ್ರೆ ನೀವು ಮನೇಲೇನೆ ಕುತ್ಕೊಂಡು ಮೊಬೈಲ್ ನಲ್ಲಿ ಹೇಗೆ ಹಾಕೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡಿದ್ರೆ 100% ಗ್ಯಾರಂಟಿ ಆಗಿ ನೀವು ಕೂಡ ಮನೇಲೇನೆ ಕುತ್ಕೊಂಡು ಅಪ್ಲೈ ಮಾಡಬಹುದು. ಸೊ ಈ ಒಂದು ವಿಚಾರದಲ್ಲಿ ಒಂದನ್ನ ನಿಮ್ಗೆ ಸ್ಪಷ್ಟಪಡಿಸಲು ಇಷ್ಟಪಡ್ತೀನಿ. ನಾನು 1912 ಇದು ಟೋಲ್ ಫ್ರೀ ನಂಬರ್, ದಟ್ ಈಸ್ ಈ ಒಂದು ವೆಬ್ಸೈಟ್ ಗೆ ನಮ್ದು ಏನೇ ಪ್ರಾಬ್ಲಮ್ ಇದ್ರು ಕೂಡ ಹೆಲ್ಪ್ ಲೈನ್ ನಂಬರ್ ಆಗಿತ್ತು. ಇದಕ್ಕೆ ಕಾಲ್ ಮಾಡಿದೆ. ನನ್ನ ಕ್ವಶನ್ ಏನಂದ್ರೆ, ಈಗ ಬಾಡಿಗೆಯಲ್ಲಿ ಇರ್ತೀವಿ, ಬಾಡಿಗೆ ಮನೆಯಲ್ಲಿ ಇದ್ದಾಗ ರೆಂಟಲ್ ಅಗ್ರಿಮೆಂಟ್ ಅಥವಾ ಏನು ಲೀಸ್ ಅಗ್ರಿಮೆಂಟ್ ಗಳು ಅವಶ್ಯಕವಾಗಿ ಬೇಕಾಗುತ್ತಾ? ಸೊ ಏನಿದು ಒಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆಯರ ಅಥವಾ ಇದೇ ಫೈನಲ್ ಅರ್ಜಿ ಸಲ್ಲಿಸುವುದಾ ಅಂತ ನನ್ನ ಕ್ವಶನ್ ಆಗಿತ್ತು. ಸೊ ಅವರು ನನಗೆ ಸ್ಪಷ್ಟಪಡಿಸಿದ್ದು, ಬೇಗ ಕಾಲ್ ಪಿಕ್ ಮಾಡಲ್ಲ, ತುಂಬಾನೇ ಬಾರಿ ಟ್ರೈ ಮಾಡಿದ್ಮೇಲೆ ನನಗೆ ಅಲ್ಲಿಂದ ಬಂದ ಉತ್ತರ ಏನಂದ್ರೆ, ಇದು ಒಂದು ರಿಜಿಸ್ಟ್ರೇಷನ್ ಅಂತ ನಮಗೂ ಕೂಡ ಗೊತ್ತಿರೋದು. ಅಂದ್ರೆ ಇದು ಒಂದು ನೋಂದಣಿ, ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆ ವೆಬ್ಸೈಟ್ ಮುಖಾಂತರ ಹೋಗಿ ನಾವು ಕೂಡ ಅಪ್ಲೈ ಮಾಡಬಹುದು. ಆದ್ರೆ ಇದೊಂದು ರಿಜಿಸ್ಟ್ರೇಷನ್ ಆಗಿರುತ್ತೆ, ನಂತರ ಇದರಲ್ಲಿ ಫಿಲ್ಟರ್ ಮಾಡಿಬಿಟ್ಟು ಮತ್ತೆ ಅರ್ಜಿಗೆ ಅವಕಾಶ ಕೊಡಬಹುದು, ನಮಗೂ ಕೂಡ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಅದು ಏನೇ ಇರಲಿ ಅದನ್ನೆಲ್ಲ ತಲೆ ಹಚ್ಕೋಬೇಡಿ. ಜಸ್ಟ್ ನೀವೇನ್ ಮಾಡಬೇಕು ಅಂದ್ರೆ, ಈ ಒಂದು ಅರ್ಜಿಗಳನ್ನ ಸಲ್ಲಿಸಬೇಕು. ರಿಜಿಸ್ಟರ್ಡ್ ಆಗಿರ್ಲಿ, ಏನು ಫೈನಲ್ ಅಪ್ಲಿಕೇಶನ್ಸ್ ಆಗಿರ್ಲಿ, ಅದು ಏನೇ ಆದ್ರೂ ಕೂಡ ನೀವು ಇದನ್ನ ಅಪ್ಲೈ ಮಾಡಬೇಕು ಅಂದ್ರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಹಾಗೂ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್, ಕರೆಂಟ್ ಬಿಲ್ ಬೇಕಾಗುತ್ತೆ. ಈ ಎರಡಿತ್ತು ಅಂದ್ರೆ ಸಾಕು. ಒಂದ್ ತಿಳ್ಕೊಳ್ಳಿ, ನೀವು ಇದನ್ನ ಅಪ್ಲೈ ಮಾಡಬೇಕು ಅಂತಂದ್ರೆ, ಈಗ ನಿಮ್ದು ಓನ್ ಹೌಸ್ ಆಗಿದೆ, ಸ್ವಂತ ಮನೆ ಆಗಿದೆ ಅಂದ್ರೆ, ಆ ಮನೆಯ ಮಾಲೀಕನ ಆಧಾರ್ ಕಾರ್ಡ್, ಅವನ ಆಧಾರ್ ಕಾರ್ಡ್ ನಂಬರ್ ಏನು ಲಿಂಕ್ ಆಗಿರುತ್ತಲ್ಲ ಆಧಾರ್ ಕಾರ್ಡ್ಗೆ, ಅದು ಬೇಕಾಗುತ್ತೆ. ಹಾಗೂ ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಾ ಅಂತಂದ್ರೆ, ನಿಮ್ಮದೇ ಆಧಾರ್ ಕಾರ್ಡ್ ಅನ್ನ ಕೊಡಬೇಕು. ಯಾರು ಕೂಡ ನಾನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂತ ಬಾಡಿಗೆ ಮನೆಯ ಓನರ್ ಆಧಾರ್ ಕಾರ್ಡ್ ಅನ್ನ ಅಥವಾ ಅವರ ನಂಬರ್ ಅನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಯಾರ ಹೆಸರಿನಲ್ಲಿ ಒಂದು ರೆಂಟಲ್ ಅಗ್ರಿಮೆಂಟ್ ಅಥವಾ ಏನು ಲೀಸ್ ಅಗ್ರಿಮೆಂಟ್ ಯಾರ ಹೆಸರಿನಲ್ಲಿ ಇರುತ್ತಲ್ವಾ, ಸೊ ಅವರ ಹೆಸರು, ಅವರ ಆಧಾರ್ ನಂಬರ್, ಅವರ ಒಂದು ಫೋನ್ ನಂಬರ್ ಬೇಕಾಗಿರುತ್ತೆ. ಓಕೆನಾ? ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅಂಡ್ ಈ ಒಂದು ಅಪ್ಲೈನ ಹೇಗೆ ಲೈವ್ ಆಗಿ ಮಾಡಬೇಕು ಅಂತ ನಾನು ಮೊಬೈಲ್ ಅಲ್ಲಿ ತೋರಿಸ್ತೀನಿ. ಸೊ ಕಂಪ್ಯೂಟರ್ ನಲ್ಲೂ ಕೂಡ ಮಾಡ್ಕೋಬಹುದು. ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಸೂಕ್ತ ಅಂತ ಅನಿಸ್ತು. ಸೊ ಇದರಲ್ಲಿ ಹೇಳೋದ್ರಿಂದ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ಕೂಡ ಮಾಡ್ಕೋಬಹುದು, ಪಕ್ಕದಲ್ಲಿ ಇರೋರು ಅಕ್ಕಪಕ್ಕ ಅದು ಕೂಡ ಹೆಲ್ಪ್ ಮಾಡಬಹುದು ನೀವು. ಸೊ ಹೇಗೆ ಬನ್ನಿ, ಹಾಗಾದ್ರೆ ತಡ ಮಾಡೋದು ಬೇಡ ಈ ಎರಡೇ ಇನ್ಫಾರ್ಮೇಶನ್ ಇಂದ. ಸೊ ಒಂದ್ ತಿಳ್ಕೊಳ್ಳಿ, ನೀವು ಲೀಸ್ ಅಗ್ರಿಮೆಂಟ್ ಅಂಡ್ ರೆಂಟಲ್ ಅಗ್ರಿಮೆಂಟ್ ಇಲ್ಲ ಅಂದ ತಕ್ಷಣ, ಸೊ ಓಕೆ ಅದು ಕೂಡ ಅವಶ್ಯಕತೆ ಇಲ್ಲ ಅಂತ ಅನ್ಕೋಬೇಡಿ. ಅದು ನಿಮ್ ಹತ್ರ ಇರೋದು ತುಂಬಾನೇ ಸೇಫ್. ಯಾವಾಗ ಬೇಕಾದ್ರೂ ಅವ್ರು ಮತ್ತೆ ಫೈನಲ್ ಅರ್ಜಿ ಅಂತ ಕರೆದಾಗಾದ್ರೂ ನಿಮ್ ಹತ್ರ ಬೇಕು, ಇರೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಆದ್ರೆ ಸದ್ಯಕ್ಕೆ ಅದನ್ನ ಕೇಳ್ತಾ ಇಲ್ಲ, ಕೇವಲ ನಿಮ್ಮ ಖಾತೆ ಸಂಖ್ಯೆ, ಆಧಾರ್ ಕಾರ್ಡ್ ನಂಬರ್ ಹಾಗೂ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಇಷ್ಟನ್ನ ಮಾಡೋದು. ಸೊ ಬನ್ನಿ, ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ ನನ್ನ ಮನೆಯ ಒಂದು ಈ ಗೃಹಜ್ಯೋತಿಗೆ ಹೇಗೆ ಅಪ್ಲೈ ಮಾಡ್ತೀನಿ ಅಂತ. ನೀವಿನ್ನು ಈ ಮೊದಲ ಬಾರಿ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಹೊಸ ಹೊಸ ಅಪ್ಡೇಟೆಡ್ ವಿಡಿಯೋಸ್ ನ ತರಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಓಕೆ, ಕಮಿಂಗ್ ಟು ದ ವಿಡಿಯೋ. ಸೇವಾ ಸಿಂಧು GS.Karnataka.Government.in ಹೋದ್ರೆ ಈ ಪೇಜ್ ಓಪನ್ ಆಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಇಟ್ಟಿದ್ದೀನಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡೆಸ್ಕ್ಟಾಪ್ ಮೋಡನ್ನು ರೆಡಿ ಮಾಡಿಕೊಂಡು ಇಲ್ಲಿ ಗೃಹ ಜ್ಯೋತಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆ ಒಂದು ಆಪ್ಷನನ್ನು ಓಪನ್ ಮಾಡಿಕೊಂಡ್ರೆ, ಸರ್ವರ್ ತುಂಬ ಬ್ಯುಸಿ ಇದೆ, ಲಕ್ಷಾಂತರ ಅರ್ಜಿಗಳು ಅಪ್ಲೈ ಆಗ್ತಾಯಿರ್ತವೆ, ಅದರಲ್ಲೂ ನಾನು ಮೊಬೈಲ್ನಲ್ಲಿ ಮಾಡ್ತಾ ಇದ್ದೀನಿ. ಸೊ ತುಂಬಾ ಟೈಮ್ ಹಿಡಿತು, ಬಟ್ ತುಂಬ ಅಂದರೆ ಲೈಕ್ ಬ್ಯುಸಿ ಆಗಿರೋದ್ರಿಂದ ಬೇಗ ಅದು ಲೋಡಿಂಗ್ ಆಗ್ತಾ ಇರಲಿಲ್ಲ, ಪ್ರೊಸೆಸಿಂಗ್ ಬ್ರೌಸ್ ಆಗ್ತಾನೇ ಇರ್ತಿತ್ತು ಇಂಟರ್ನೆಟ್ಟು. ಸೊ ದೆನ್ ಫೈನಲಿ ನಿಧಾನವಾಗಿ ಆಯಿತು. ಸೊ ಆದಮೇಲೆ ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಯಿತು. ಇಲ್ಲಿ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂತ ನಿಮಗೆ ಕಾಣ್ತಾ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನು ಕನ್ನಡವನ್ನು ಮಾಡಿಕೊಂಡೆ, ನೀವು ಇಂಗ್ಲೀಷ್ ಬೇಕಾದರೂ ಮಾಡ್ಕೋಬೋದು. ದೆನ್ ಅಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನನ್ನು ತೋರಿಸ್ತಾರೆ. ಜಸ್ಟ್ ಅ ಮಿನಿಟ್. ಓಕೆ, ಎಸ್ಕಾಮ್ ಹೆಸರು ಅಂತ ಕೇಳ್ತಿದ್ರೆ, ನಾನು ಹೆಸ್ಕಾಮ್ ಮಾಡಿಕೊಂಡೆ, ನಮ್ಮದು ಹುಬ್ಬಳ್ಳಿ ಆಗಿರೋದ್ರಿಂದ. ಸೊ ನಾನು ಹೆಸ್ಕಾಮನ್ನು ಮಾಡಿಕೊಂಡೆ. ನೆಕ್ಸ್ಟ್ ಖಾತೆ ಸಂಖ್ಯೆಯನ್ನು ಕೇಳ್ತಾ ಇದ್ರೆ ಖಾತೆ ಸಂಖ್ಯೆಯನ್ನು ಹಾಕಿದೆ. ಸೊ ಆಟೋಮೆಟಿಕಲಿ ತೊಗೊಳ್ತು. ನೆಕ್ಸ್ಟಲ್ಲಿ ನಾನು ಮಾಲೀಕ ಅನ್ನೋ ಆಪ್ಷನನ್ನು ಆಯ್ಕೆ ಮಾಡಿಕೊಂಡೆ. ಸೊ ನಿವಾಸಿ ಅಂತ ಇದಲ್ವ, ನಿವಾಸಿ ವಿಧ, ಹಾಗಾಗಿ ನಂತರ ನಾನು
ಅಲ್ಲಿ ಆಧಾರ್ ಸಂಖ್ಯೆ ಹಾಕಿದೆ, ಅರ್ಜಿದಾರರ ಹೆಸರು ಆಟೋಮೆಟಿಕಲಿ ತಗೊಂತು, ನನಗೊಂದು ಒ ಟಿ ಪಿ ಬಂತು. ಸೊ ಒ ಟಿ ಪಿ ಆದಮೇಲೆ ಈ ರೀತಿಯಾಗಿ ಒಂದು ಒ ಟಿ ಪಿಯನ್ನು ಟೈಪ್ ಮಾಡಿದೆ. ನೆಕ್ಸ್ಟ್ ನೀವು ಕೆಳಗಡೆ ನೋಡ್ತಾ ಇರ್ಬೋದು, ಓಕೆ, ಡೌನಲ್ಲಿ ಒಂದು ಡಿಕ್ಲರೇಷನ್ ಆರ್ ಘೋಷಣೆ ಅಂತ ಕಾಣ್ತಾ ಇದೆ. ಐ ಅಗ್ರಿ ಟೈಪ್ ನೀವು ಅದನ್ನು ಕ್ಲಿಕ್ ಮಾಡಬೇಕು. ಕೆಲವೊಬ್ಬರು ಮರಿತಾ ಇರ್ತಾರೆ. ನಂತರ ಒಂದು ಕ್ಯಾಪ್ಚರ್ ನಂಬರ್, ಕ್ಯಾಪ್ಚರ್ ಅಂತ ಹೇಳ್ತೀವಿ, 7675977 ಇದೆ, ಅದ್ರ ಕೆಳಗಡೆ ಬಾಕ್ಸಲ್ಲಿ ನಾನು ಫಿಲ್ ಮಾಡಿದೆ. ಸೊ ನಂತರ ನಾನು ಫಿಲ್ ಮಾಡಿದ್ಮೇಲೆ ನನಗೆ ಒಂದು ಅಕ್ನಾಲೆಜ್ಮೆಂಟ್ ಅಂದರೆ ಸ್ವೀಕೃತಿ ಪತ್ರ ಸಿಕ್ತು. ಇದಾದಮೇಲೆ ಒಂದು ಅಕ್ನಾಲೆಜ್ಮೆಂಟ್ ಅಂದರೆ ಸ್ವೀಕೃತಿ ಅನ್ನುವಂಥದ್ದು ನನಗೆ ಓಪನ್ ಆಯಿತು. ಸೊ ನನಗೀಗ ಕಂಪ್ಲೀಟಾಗಿ ಅರ್ಜಿ ಸಲ್ಲಿಕೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಇದನ್ನು ನಾನು ಸ್ಕ್ರೀನ್ಶಾಟ್ ಕೂಡ ತಗೊಂಡು ಇಟ್ಕೋತೀನಿ, ಒಂದು PDF ಕೂಡ ಇಟ್ಕೊಳ್ತೀನಿ. ಸೊ ಸಮಟೈಮ್ ಬೇಕಾಗುತ್ತೆ ನೆಕ್ಸ್ಟ್ ಏನಾದರೂ ಪ್ರೊಸೀಜರ್ಗೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟೇ ಕಂಡ್ರಿ. ಸೊ 2 ನಿಮಿಷದಲ್ಲಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಅಪ್ಲೈ ಮಾಡ್ಕೋಬಹುದು. ಬಟ್ ಈ ಸರ್ವರ್ ಅನ್ನೋದೊಂದು ಕರೆಕ್ಟಾಗಿದ್ದರೆ ಚೆನ್ನಾಗಿರುತ್ತೆ, ಇಲ್ಲ ಸಿಟ್ಟು ಬರೋಕ್ಕೆ ಶುರುವಾಗ್ಬಿಡುತ್ತೆ. ಎನಿ ಹಾವ್ ಸ್ವಲ್ಪ ಟೈಮನ್ನು ಕೊಡಿ, ರಾತ್ರಿ ಟೈಮಲ್ಲಿ, ಈವ್ನಿಂಗ್ ಟೈಮಲ್ಲಿ ಹೆಚ್ಚು ಪ್ರಯತ್ನ ಪಡಿ, ಬೇಗ ಸಕ್ಸಸ್ಫುಲ್ ಆಗಿ ನಿಮಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದೇ ರೀತಿಯಾಗಿ ಗೃಹಲಕ್ಷ್ಮಿಯು ಕೂಡ ರಿಜಿಸ್ಟ್ರೇಷನ್ ವೆಬ್ಸೈಟ್ ಪೋರ್ಟಲ್ ಓಪನ್ ಆದ ತಕ್ಷಣ ನಿಮಗೆ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಅಲ್ಲಿ ತನಕ ಇದೇ ರೀತಿಯಾಗಿ ನನ್ನ ಚಾನಲ್ಗೆ ನೋಡ್ತಾ ಇರಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.